ಹಾಯ್ ಫ್ರೆಂಡ್ಸ್, ಮೈಸೂರು ಒಡೆಯರ ಪೈಕಿ ಯಾರೆಲ್ಲ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು? ಸ್ವಾತಂತ್ರ್ಯ ಬಂದಾಗ ಮೈಸೂರು ರಾಜ್ಯ ಭಾರತ ಒಕ್ಕೂಟಕ್ಕೆ ಸೇರಿದ್ದು ಹೇಗೆ? ಒಡೆಯರ ವಿರುದ್ಧವೇ ಮೈಸೂರು ಚಲೋ ನಡೆದಿದ್ಯಾಕೆ? ಚುನಾವಣೆಗೆ ನಿಂತು ಸ್ಪರ್ಧಿಸಿ ಗೆದ್ದ ಒಡೆಯರು ಯಾರು? ಒಡೆಯರ ಐಷಾರಾಮಿ ಜೀವನ ಹೇಗಿದೆ ಗೊತ್ತಾ? ಎಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಒಡೆಯರ ವಿರುದ್ಧವೇ ಮೈಸೂರು ಚಲೋ, ಕರ್ಫ್ಯೂ, ಪೇಪರ್ ಸೆನ್ಸಾರ್, ಶಾಲೆಗಳು ಕ್ಲೋಸ್. 1940 ಜಯಚಾಮರಾಜೇಂದ್ರ ಮೈಸೂರಿನ ಒಡೆಯರಾದ್ರು. ಈ ವೇಳೆಗಾಗಲೇ ಮೈಸೂರಿನಲ್ಲಿ ಒಂದು ಜವಾಬ್ದಾರಿಯುತ ಸರ್ಕಾರ ಬೇಕು ಅನ್ನೋ ಕೂಗು ಜಾಸ್ತಿ ಆಗಿತ್ತು. 1930 ಶುರುವಾಗಿದ್ದ ಈ ಹೋರಾಟ ಜಾಸ್ತಿ ಆಗ್ತಾ ಬಂತು. 1947 ಆಗಸ್ಟ್ 9 ಒಡೆಯರು ಮೈಸೂರು ರಾಜ್ಯವನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸಲು ಒಪ್ಪಿಕೊಂಡ್ರು. ಆದ್ರೆ ಅವರ ಆಪ್ತ ಸಹಾಯಕ ಚಂಬು ಚೆಟ್ಟಿ ಮತ್ತು ದಿವಾನ್ ಆರ್ಕಾಟ್ ಒಡೆಯರ ತಲೆ ಕೆಡಿಸಿದ್ರು. ಇದರಿಂದಾಗಿ ಸ್ವಾತಂತ್ರ್ಯ ಬಂದ್ಮೇಲೆ ಒಪ್ಪಂದದಂತೆ ನಡೆದುಕೊಳ್ಳಲು ನಿರಾಕರಿಸಿದ್ರು. ಜವಾಬ್ದಾರಿಯುತ ಸರ್ಕಾರ ರಚನೆಗೆ ಒಪ್ಪಲಿಲ್ಲ. ದಿವಾನರು ಮತ್ತು ಸಚಿವರ ಸಮಿತಿ ಮೂಲಕ ಅಧಿಕಾರ ತಮ್ಮ ಬಳಿಯೇ ಇಟ್ಕೊಂಡ್ರು. ಆಗ ಶುರುವಾಗಿದ್ದೇ ಮೈಸೂರು ಚಲೋ ಹೋರಾಟ. ಮೊದಲಿನಿಂದಲೂ ಜವಾಬ್ದಾರಿಯುತ ಸರ್ಕಾರ ಬೇಕು ಅಂತ ಹೋರಾಡ್ಕೊಂಡು ಬಂದಿದ್ದ ಮೈಸೂರು ಕಾಂಗ್ರೆಸ್ ಹೋರಾಟ ತೀವ್ರಗೊಳಿಸ್ತು. 1947 ಮೈಸೂರು ಚಲೋ ಶುರುವಾಯ್ತು. ಕೆಸಿ ರೆಡ್ಡಿ ಇದರ ನೇತೃತ್ವ ವಹಿಸಿಕೊಂಡಿದ್ರು. 6 ಪೊಲೀಸರು ಅರಮನೆ ನುಗ್ಗಲು ಯತ್ನಿಸಿದ ಪ್ರತಿಭಟನಾಕಾರನೊಬ್ಬನ ಮೇಲೆ ಗುಂಡು ಹಾರಿಸಿ ಜೀವ ತೆಗೆದ್ರು. ಅದೇ ದಿನ ಬೆಂಗಳೂರಿನಲ್ಲೂ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ರಿಂದ ಇಬ್ಬರು ಪ್ರಾಣ ಬಿಟ್ರು. ಇದರ ಬೆನ್ನಲ್ಲೇ ರಾಜ್ಯದ ವಿವಿಧ ನಗರಗಳಲ್ಲಿ ಒಡೆಯರ ಸರ್ಕಾರದಿಂದ ಕರ್ಫ್ಯೂ ಹೇರಲಾಯಿತು. ಶಾಲಾ ಕಾಲೇಜುಗಳನ್ನ ಕ್ಲೋಸ್ ಮಾಡಲಾಯಿತು. ನ್ಯೂಸ್ ಪೇಪರ್ಗಳನ್ನು ಸೆನ್ಸಾರ್ಗೆ ಒಳಪಡಿಸಲಾಯಿತು. ಮೈಸೂರು ಚಲೋಗೆ ಪೊಲೀಸರ ಬೆಂಬಲ. 1919 ಬೆಂಗಳೂರಿನ ಪೊಲೀಸ್ ಅಧಿಕಾರಿಗಳು ಕೂಡ ಮೈಸೂರು ಚಲೋಗೆ ಬೆಂಬಲಿಸಿ ಧರಣಿಗೆ ಇಳಿದ್ರು. ಮಾರ್ಚ್ 1 ಮಾಡುತ್ತಾ ಒಂದು ಸ್ಟೇಷನ್ನಿಂದ ಮತ್ತೊಂದು ಸ್ಟೇಷನ್ಗೆ ಹೋಗಿ ಮೈಸೂರು ಚಲೋಗೆ ಬೆಂಬಲಿಸುವಂತೆ ತಮ್ಮ ಸಹೋದ್ಯೋಗಿಗಳನ್ನ ಮನವಿ ಮಾಡಿದ್ರು. 25 ರಾಜ್ಯದ 4 ಗೋಲ್ಡ್ ಮೈನ್ಗಳ ಪೈಕಿ 2 ಕೆಲಸ ಮಾಡ್ತಿದ್ದ 8,000 ಕಾರ್ಮಿಕರು ಕೆಲಸ ನಿಲ್ಲಿಸಿದ್ರು. ನಿರಂತರವಾಗಿ ಪ್ರತಿಭಟನಾಕಾರರು ಮೈಸೂರು ನಗರದ ಕಡೆಗೆ ಬರೋಕೆ ಶುರು ಮಾಡಿದ್ರು. ಕೊನೆಗೆ ಬೇರೆ ದಾರಿ ಇಲ್ಲದೆ ಮೈಸೂರು ಒಡೆಯರು 1947 ಅಕ್ಟೋಬರ್ 24 ಹೊಸ ಸರ್ಕಾರ ಸ್ಥಾಪನೆಗೆ ಸಮ್ಮತಿ ಸೂಚಿಸಿದ್ರು. ಅಕ್ಟೋಬರ್ 27 ಮೈಸೂರು ರಾಜ್ಯದ ಮೊದಲ ಸಿಎಂ ಆಗಿ ಕೆಸಿ ರೆಡ್ಡಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದ್ರೆ ಈ ಮೈಸೂರು ಚಲೋ ಹೋರಾಟದ ವೇಳೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಹೋರಾಟ ತೀವ್ರಗೊಂಡು 37 ಬಲಿಯಾದ್ರು. ಅದರಲ್ಲೂ ಪೊಲೀಸರ ಗುಂಡಿಗೇನೆ 20 ಹುತಾತ್ಮರಾಗಿದ್ರು. ಜಯಚಾಮರಾಜೇಂದ್ರ ಒಡೆಯರ ರಾಜಕೀಯ. ಮೈಸೂರು ರಾಜ್ಯ ಭಾರತ ಒಕ್ಕೂಟದಲ್ಲಿ ಲೀನವಾದ್ಮೇಲೆ ಕೇಂದ್ರ ಸರ್ಕಾರದ ಕಾನೂನಿನಂತೆ ಒಡೆಯರಿಗೆ ಒಂದಷ್ಟು ಸೌಲಭ್ಯಗಳನ್ನು ನೀಡಲಾಯಿತು. ಆದರೆ 1971 ಇಂದಿರಾ ಗಾಂಧಿ ಪ್ರಧಾನಿಯಾದಾಗ ಸಂವಿಧಾನಕ್ಕೆ 26 ತಿದ್ದುಪಡಿ ಮಾಡಿದ್ರು. ಇದರಿಂದ ಒಡೆಯರಿಗೆ ಸಿಕ್ತಿದ್ದ ಪುಕ್ಸಟ್ಟೆ ಸೌಲಭ್ಯಗಳೆಲ್ಲ ಸ್ಟಾಪ್ ಆಗಿದ್ದು ನಮಗೆಲ್ಲ ಗೊತ್ತೇ ಇದೆ. ಇನ್ನು 1947 ರಾಜ್ಯದಲ್ಲಿ ಸರ್ಕಾರ ರಚನೆಯಾಗಿ ಸಿಎಂ ಮಂತ್ರಿಗಳ ನೇಮಕ ಮಾಡಲಾಗಿತ್ತು. ಆದರೆ ರಾಜ್ಯದ ಮುಖ್ಯಸ್ಥರು ಒಡೆಯರೇ ಆಗಿದ್ರು. 1950 ಜಯಚಾಮರಾಜೇಂದ್ರ ಒಡೆಯರಿಗೆ ರಾಜಪ್ರಮುಖ ಅನ್ನೋ ಹುದ್ದೆಯನ್ನು ನೀಡಲಾಯಿತು. ಕರ್ನಾಟಕ ಏಕೀಕರಣ ಆದ್ಮೇಲೆ ಅಂದರೆ 1956 1964 ಜಯಚಾಮರಾಜೇಂದ್ರ ಒಡೆಯರು ರಾಜ್ಯದ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ರು. 1964 ಪಕ್ಕದ ಮದ್ರಾಸ್ ರಾಜ್ಯದ ಗವರ್ನರ್ ಆಗಿದ್ರು. ಶ್ರೀಕಂಠದತ್ತ ಒಡೆಯರ್. ಜಯಚಾಮರಾಜೇಂದ್ರ ಒಡೆಯರ ನಂತರ 1974 ಶ್ರೀಕಂಠದತ್ತ ನರಸಿಂಹರಾಜ ಮೈಸೂರಿನ ಒಡೆಯರಾದ್ರು.
ಇವರು 6 ಸಲ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಆದ್ರೆ ಅದರಲ್ಲಿ 2 ಸಲ ಸೋಲು ಕಂಡು 4 ಸಲ ವಿನ್ ಆಗಿದ್ರು. 1984 1989 ಕಾಂಗ್ರೆಸ್ನಿಂದ ಗೆದ್ದಿದ್ದ ಒಡೆಯರು 1991 ವೇಳೆಗೆ ಬಿಜೆಪಿ ಸೇರಿ ಕಣಕ್ಕೆ ಇಳಿದ್ರು, ಸೋಲು ಕಂಡ್ರು. ಇದಾದ್ಮೇಲೆ 1996 ವೇಳೆಗೆ ಮತ್ತೆ ಕಾಂಗ್ರೆಸ್ಗೆ ಬಂದ ಒಡೆಯರ್ ವಿನ್ ಆದ್ರು. 1999 ಚುನಾವಣೆಯಲ್ಲೂ ಗೆಲುವು ದಾಖಲಿಸಿದ್ರು. ಆದ್ರೆ 2004 ಶ್ರೀಕಂಠದತ್ತ ಒಡೆಯರ್ ಸೋಲು ಅನುಭವಿಸಿದ್ರು. ಇದಾದ್ಮೇಲೆ ಅವರು ರಾಜಕೀಯದಿಂದ ದೂರ ಸರಿದ್ರು. ಆದ್ರೆ ಇವರು 4 ಸಲ ಸಂಸದರಾದ್ರೂ 1 ಸಲವೂ ಸಚಿವ ಸ್ಥಾನ ಒಲಿದು ಬರಲಿಲ್ಲ. ಯದುವೀರ್ ಒಡೆಯರ್. 2013 ಒಡೆಯರಾಗಿದ್ದ ಶ್ರೀಕಂಠದತ್ತ ಒಡೆಯರ್ ವಿಧಿವಶರಾದ್ರು. ಅವರಿಗೆ ಮಕ್ಕಳಿರಲಿಲ್ಲ. ಹೀಗಾಗಿ ಅವರ ಪತ್ನಿ ಪ್ರಮೋದಾದೇವಿ 2015 ಸಂಪ್ರದಾಯದಂತೆ ಮಗನನ್ನು ದತ್ತು ತೆಗೆದುಕೊಳ್ಳಲು ನಿರ್ಧರಿಸಿದ್ರು. ಅದರಂತೆ 12 ಫೆಬ್ರವರಿ ಒಂದು ಪ್ರೆಸ್ ಮೀಟ್ ನಡೆಸಿ ಯದುವೀರ್ ಗೋಪಾಲ್ ರಾಜ್ ಅರಸ್ರನ್ನ ದತ್ತು ಪಡೆಯುತ್ತಿರೋದಾಗಿ ಪ್ರಮೋದಾದೇವಿ ಘೋಷಿಸಿದ್ರು. ರಾಜರ ಆಳ್ವಿಕೆ ಈಗ ಇಲ್ಲ, ಆದರೂ ಕೂಡ ಜನರಲ್ಲಿ ಒಡೆಯರಿಗೆ ವಿಶೇಷವಾದ ಗೌರವವಿದ್ದು ಎಲ್ಲ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯದಲ್ಲಿ ಒಡೆಯರು ಭಾಗಿಯಾಗೋದು ರೂಢಿಯಲ್ಲಿದೆ. ಅದರಂತೆ ಈ ಸಂಪ್ರದಾಯ ಮುಂದುವರಿಸಲು ಯದುವೀರನ್ನು ದತ್ತು ಪಡೆಯಲಾಯಿತು. ಅವರಿಗೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂತ ಹೆಸರು ಬದಲಿಸಲಾಯಿತು. 2015 ಮೇ 28 ನಡೆದ ಕಾರ್ಯಕ್ರಮದಲ್ಲಿ ಯದುವೀರ್ಗೆ ಮೈಸೂರು ಒಡೆಯರ ಪಟ್ಟ ನೀಡಲಾಯಿತು, ಪಟ್ಟಾಭಿಷೇಕ ಮಾಡಲಾಯಿತು. ಹೀಗೆ ಯದುವೀರ್ 23 ವಯಸ್ಸಿನಲ್ಲಿ ಮೈಸೂರು ಸಂಸ್ಥಾನದ 27 ಒಡೆಯರಾದ್ರು. ಸಾಂಪ್ರದಾಯಿಕವಾಗಿ ಒಡೆಯರ ಪಟ್ಟಕ್ಕೇರಿರೋ ಯದುವೀರ್ ಈ ಸಲ ಲೋಕಸಭಾ ಚುನಾವಣೆಗೆ ಇಳಿದಿದ್ದಾರೆ. ಮೈಸೂರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸುತ್ತಿದ್ದಾರೆ. ಒಡೆಯರ ಆಸ್ತಿ ಮತ್ತು ಐಷಾರಾಮಿ ಜೀವನ. ಮೈಸೂರು ಒಡೆಯರ ಪಟ್ಟ, ಟೈಟಲ್ ಎಲ್ಲವೂ ಹೋಗಿದೆ. ಆದ್ರೆ ಅವರ ಐಷಾರಾಮಿ ಜೀವನ ಮುಂದುವರಿದಿದೆ. ದೇಶದ ಶ್ರೀಮಂತ ರಾಯಲ್ ಫ್ಯಾಮಿಲಿಗಳಲ್ಲಿ ಮೈಸೂರು ಒಡೆಯರ ಕುಟುಂಬ ಕೂಡ ಒಂದಾಗಿದೆ. 2004 ಶ್ರೀಕಂಠದತ್ತ ಒಡೆಯರು ಚುನಾವಣೆಗೆ ಸಲ್ಲಿಸಿದ್ದ ಅಫಿಡವಿಟ್ನಲ್ಲಿ 1,522 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ತಮ್ಮ ಬಳಿ ಜಸ್ಟ್ 75,000 ರೂಪಾಯಿಯ ಚಿನ್ನ, ಪತ್ನಿ ಬಳಿ 13,00,000 ರೂಪಾಯಿ ಮೌಲ್ಯದ ಚಿನ್ನ ಇದೆ, 1,50,000 ಮೌಲ್ಯದ ಕಾರುಗಳು ಇವೆ ಅಂತ ಘೋಷಿಸಿಕೊಂಡಿದ್ರು. ಆದ್ರೆ ಇವರು ಇರೋವರೆಗೂ ಐಷಾರಾಮಿ ಕಾರುಗಳಲ್ಲಿ ಓಡಾಡ್ಕೊಂಡಿದ್ದುದನ್ನ ಎಲ್ಲರೂ ನೋಡಿದ್ದೀವಿ. ಮೈಸೂರು ಒಡೆಯರ ಕುಟುಂಬ ತನ್ನದೇ ಸಿಲ್ಕ್ ಬ್ರ್ಯಾಂಡ್ ಹೊಂದಿದೆ, ಅದೇ ರಾಯಲ್ ಸಿಲ್ಕ್ ಆಫ್ ಮೈಸೂರು. ಇದಲ್ಲದೆ ಹಲವಾರು ಆಸ್ತಿ ಭೂಮಿ ಇದ್ದು ಇವೆಲ್ಲದರ ಒಟ್ಟು ಮೌಲ್ಯ 10,000 ಕೋಟಿ ದಾಟುತ್ತೆ ಅಂತ ಅಂದಾಜಿಸಲಾಗಿದೆ. ಇದಲ್ಲದೆ ಮೈಸೂರು ಮತ್ತು ಬೆಂಗಳೂರು ಪ್ಯಾಲೇಸ್ ಸೇರಿದಂತೆ ದೊಡ್ಡ ದೊಡ್ಡ 7 ಪ್ರಾಪರ್ಟಿ ಕೂಡ ಇದೆ. ಇನ್ನು ಈಗ ಮೈಸೂರು ರಾಜಮನೆತನದ ಆಸ್ತಿಯ ಮೌಲ್ಯ ಎಷ್ಟು ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ಸಲ ಯದುವೀರ್ ಒಡೆಯರ್ ಅಫಿಡವಿಟ್ ಸಲ್ಲಿಸಿದ್ರೆ ಅದರಲ್ಲಿ ಈ ಬಗ್ಗೆ ಮಾಹಿತಿ ಸಿಗಲಿದೆ. ಫ್ರೆಂಡ್ಸ್, ಇದು ಮೈಸೂರು ರಾಜಮನೆತನ ಮತ್ತು ರಾಜಕೀಯದ ನಂಟಿನ ಬಗ್ಗೆ, ಮೈಸೂರು ಚಲೋ ಚಳುವಳಿಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.